ಪಾಪ ಯಾರೋ ರಾಯರಿಗೆ ಆಗದೆ ಇರೋ ನನ್ನ ಮಕ್ಕಳು ಈರನ್ ಕೊಲೆ ಮಾಡಿ ರಾಯರ ಮೇಲೆ ಹಾಕಿದಾರಲ್ಲ, ಆ ನನ್ನ ಮಕ್ಕಳು ನನ್ನ ಕೈಗೆ ಸಿಗಬೇಕು. ಏನ್ ಹೇಳಿ ಅವರ ಕತೆ? ಏನೋ ಮಾಡ್ತೀಯ? ಕಚ್ಚಕಂತ ಕುದಿ ಕತ್ತರಿಸ್ಬಿಡ್ತೀನಿ. ಈರನ್ನ ನೀನೇ ಕೊಲೆ ಮಾಡಿದ್ಯಂತೆ? ಕೊಲೆ ನಾನ್ ಮಾಡಿದ್ದ? ನನ್ನಿಂದ ಕೆಲಸ ಸಾಧ್ಯನಾ? ಸೊಳ್ಳೆ ಬಂದ್ರೆ ನಾನು ಓಡೋದಂತವನು, ನಾನಂತವನಲ್ಲ. ನೀವ್ ಹೇಳಿ ತಪ್ಪು ತಪ್ಪು. ಏಯ್, ಎರಡು ಮುಚ್ಕೊಂಡು ಸುಮ್ನೆ ಬದುಕೋದ್ ಕಲಿ. ಊರಿನ ಮುಸಾಬಗೆ ತಲೆ ಹಾಕಿದ್ರೆ ನಿನ್ ತಲೆ ಮೇಲೆ ಆಡ್ಸೋ ಕತ್ತಿ ನಿನ್ ಕುತ್ತಿಗೆ ಕುಯ್ಬೇಕಾಗುತ್ತೆ. ಅರ್ಥ ಆಯ್ತಾ? ಅಣ್ಣ ಜಾನಕಿ ಅಪ್ಪ ರಂಗಪ್ಪ ಆ ಈರನ್ ಕೊಲೆ ಕೇಸ್ನ ತನ್ ಮೇಲೆ ಹಾಕೊಂಡು ಆ ರಾಯ ನೇಣಿನ ಕುಣಿಕಿದ ತಪ್ಪಸ್ಗಳ ಮಾಡ್ಬಿಟ್ಟ. ಏಯ್ ನೀನ್ ಅತ್ತಾಗ ನೋಡ್ಕೊಳ. ಆಯ್ತು. ಏಯ್ ನೀನ್ ಇತ್ತಾಗ ನೋಡ್ಕಳ. ನೋಡ್ತಾ ಇವ್ನಿ ಮುಂಜಾನೆ ಬರ್ತಾ ಇದ್ರಲ್ಲ. ಅಂದಾನಿ ರಮೇಶ ಗದ್ದೆಗೆ ನೀರ್ ಬಿಡ್ತಾರ್ರಿ, ನಾನ್ ಸ್ವಲ್ಪ ಕೆಲಸ ಆಯ್ತು ಬಂದ್ಬಿಡ್ತೀನಿ. ಸರಿ ಬತ್ತಿ. ಆಯ್ತು ಬತ್ತಿ. ಮಂಜನವ್ರೆ ತಗೋಬೇಡಿ, ಇತ್ತಾಗ ಬನ್ನಿ ಬನ್ನಿ ಬನ್ನಿ. ಕಮ್ಮಂಗಿ ನನ್ ಮಕ್ಳ ಹೋಗ್ಬೇಡ್ರಿ. ಯಾಕ ಹೋಗ್ಬೇಡ ಅಂದ್ರೆ ಹೋಗ್ಬೇಡ್ರಿ. ನನ್ನ ಮಗನೇ ರೈಸ್ ಆದ್ರೆ ಬಿಡ್ತೀನಿ. ಈ ಕಡೆ ನೀವು ಓದಿದ್ದೀರಿ ಅಂತೀರಾ, ಆಕಡೆ ಅವಳು ಕಟ್ಟಾಕ್ಬಿಟ್ಟು ಓದಿದ್ದೀರಿ ಅಂತೇಳಿ ನಾವೆಲ್ರಿ ಹೋಗಿ ಸಾಯೋದು? ಅವಳು ಯಾರ? ಅವಳು ತಂಗಿ, ಅವರು ಈಜಾಡ್ತಾವ್ರೆ. ನಮ್ ಕೇರಲ್ಲ, ನಮ್ ಕೇರಲಿ ಈಜಾಡ್ತಾವಳ. ಅದಕ್ಕೆ ನಮ್ಮನ್ನ ಇಲ್ಲಿ ಕಾವಲಾಕವ್ರೆ. ಬಿಚ್ಚೋ ಬದ್ಲು ನೀವು ಹೊರಟೋಗ್ಬಿಡಿ. ಹೋಗಲ್ಲ, ವಿಚಾರಿಸ್ಕೊಂಡ್ ಬರ್ತೀನಿ ಇಲ್ಲೇ ಇರಿ.